ರಾಯಭಾಗ ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆ ಕುರಿತು ಚಿಕ್ಕೋಡಿಯಲ್ಲಿ ವಕೀಲರ ಹೋರಾಟ. ಚಿಕ್ಕೋಡಿಯಲ್ಲಿ ಬಸವ ಸರ್ಕಲ್ನಲ್ಲಿ ನಡೆದ ವಕೀಲರ ಹೋರಾಟದ ವಿಷಯ ಚಿಕ್ಕೋಡಿ ನ್ಯಾಯವಾದಿಗಳ ಸಂಘದ ಹಿರಿಯ ಸದಸ್ಯರಾದ ಶ್ರೀ ಕೆಕೆ ಖೋತ್ ನ್ಯಾಯವಾದಿಗಳ ಮೇಲೆ ಮೊನ್ನೆ 19/2/2024 ಸಂಜೆ 5 ಗಂಟೆಗೆ ಸುಮಾರಿಗೆ ಮಾರಣಾಂತಿಕ ಹಲ್ಲೆಯಾಗಿದ್ದು, ಸದರಿ ಘಟನೆಯನ್ನ ಚಿಕ್ಕೋಡಿ ನ್ಯಾಯವಾದಿಗಳ ಸಂಘ ಖಂಡಿಸಿದ್ದು, ನ್ಯಾಯವಾದಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದವರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸಿ ಅವರನ್ನ ಕೂಡಲೇ ಬಂಧಿಸಬೇಕೆಂದು ನ್ಯಾಯವಾದಿಗಳ ಸಂಘ ಚಿಕ್ಕೋಡಿ ಸರ್ವಾನುಮತದಿಂದ ಈ ತರ ಮಾಡುತ್ತಿದ್ದು, ಕಾರಣ ಮಾನ್ಯರೇ ನಮ್ಮ ತರಾವನ್ನ ಸರ್ಕಾರಕ್ಕೆ ಬೇಗ ತಲುಪಿಸಿ ಸದರಿ ಈ ಪ್ರಕಾರದ ಘಟನೆಯನ್ನ ನ್ಯಾಯವಾದಿಗಳ ವಿರುದ್ಧ ಕ್ರಮ ಜರುಗಿಸಬೇಕು. ಇದೇ ವಿಷಯ ಕುರಿತು ವಕೀಲರ ಸಂಘದ ಅಧ್ಯಕ್ಷರಾದ ಕೆಟಿ ಕಿವುಡ ಹಾಗೂ ಎಂಬಿ ಪಾಟೀಲ್ ಇಬ್ಬರುಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ವಕೀಲರಾದ ಎನ್ಡಿ ದರ್ಬಾರಿ, ಎಸ್ಆರ್ ವಾಲಿ, ಸಿಬಿ ಪಾಟೀಲ್, ಎಂಜಿ ಮಣ್ಣಣ್ಣವರ್, ಎಂಬಿ ಬಾನಿ, ಸಿಆರ್ ಪಂಚಾದಿ ಮತ್ತು ಇತರ ವಕೀಲರ ಸಂಘದವರು ಉಪಸ್ಥಿತರಿದ್ದರು. ನಾಳೆ ದಿನ ಅಂತ ಹೇಳಬೇಕಾಗ್ತದೆ, ಯಾವ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇರ್ತೀವಿ ಆ ನ್ಯಾಯಕ್ಕಾಗಿಯೇ ನಾವೇ ನಮಗಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಕೆಟ್ಟ ದಿನ ಇವತ್ತು ಸಮಾಜದಲ್ಲಿ ಬಂದಿದೆ ಅಂತಂದರೆ ನನಗೆ ನಿಜವಾಗಿ ಕೂಡ ಕೆಟ್ಟ ಅನ್ನಿಸ್ತಾ ಇದೆ. ನಿನ್ನೆ ದಿನ ಕೆ ಕೆ ಕೋತ್ ಅಂತಕ್ಕಂಥ ಒಬ್ಬ ಹಿರಿಯ ನ್ಯಾಯವಾದಿಗಳು ಅವರ ನ್ಯಾಯವಾದಿಗಳ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡ್ತಾರೆ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥ ಒಂದು ಘಟನೆಯನ್ನು ಖಂಡಿಸಿ ಇವತ್ತು ಚಿಕ್ಕೋಡಿ ನ್ಯಾಯವಾದಿಗಳ ಸಂಘದಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಈ ಘೋಷಣೆಯ ಕೂಗು ಕೇಳಬೇಕು. ಯಾವ ವಕೀಲರ ಮೇಲೂ ಕೂಡ ಅನ್ಯಾಯ ಆಗಬಾರ್ದು, ಹಲ್ಲೆ ಆಗಬಾರ್ದು. ಮತ್ತು ಅವರಿಗೆ 2/2/2024 ಚಿಕ್ಕೋಡಿ ನ್ಯಾಯವಾದಿಗಳ ಸಂಘದ ಸದಸ್ಯರಾದಂಥ ಶ್ರೀ ಕೆ ಕೆ ಖೋತ್ ನ್ಯಾಯವಾದಿಗಳು ಇವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಾರೆ. ನಿನ್ನೆ ದಿನ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಚಿಕ್ಕೋಡಿ ನ್ಯಾಯವಾದಿಗಳ ಸಂಘ ಇವತ್ತು ನಾವು ಸಂಪೂರ್ಣ ಈ ರಸ್ತೆ ತಡೆ ಮಾಡಿ ಅವರ ಮೇಲೆ ಆದಂಥ ಅನ್ಯಾಯವನ್ನು ವಿರೋಧಿಸುವ ಸಲುವಾಗಿ ಈ ನಾವು ಜಾಥಾನ ಹಮ್ಮಿಕೊಂಡಿದ್ದು, ಅವರ ಯಾರು ಹಲ್ಲೆ ಮಾಡಿದ್ದಾರೆ ಅವರ ಮೇಲೆ ಕಾನೂನು ಪ್ರಕಾರ ಪೊಲೀಸರು ಕೂಡಲೇ ಅವರನ್ನು ಬಂಧಿಸಿ ಕಾನೂನು ಪ್ರಕಾರ ಕ್ರಮ ಮಾಡಬೇಕಂಥೇಳಿ ನಾವು ಈ ಜಾಥಾನ ಹಮ್ಮಿಕೊಂಡಿದ್ದು. ಇದಕ್ಕೆ ಎಲ್ಲ ಬೆಳಗಾವಿ ಜಿಲ್ಲಾ ಎಲ್ಲ ನ್ಯಾಯವಾದಿಗಳ ಸಂಘದವರು ನಮಗೆ ಇದಕ್ಕೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your